ಮಧುಗಿರಿಯಲ್ಲಿ 67ನೇ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಹಾಲಿ ಶಾಸಕರಾದ ಎಂವಿ ವೀರಭದ್ರಯ್ಯ, ಉಪವಿಭಾಗಾಧಿಕಾರಿಗಳಾದ ಸೋಮಪ್ಪ ಕಡಕೋಳ, ತಾಲೂಕು ದಂಡಾಧಿಕಾರಿಗಳಾದ ಸುರೇಶ್ ಆಚಾರ್ ಹಾಗೂ ವಿವಿಧ ಕನ್ನಡ ಪರ ಸಂಘಟನೆಗಳ ಪದಾಧಿಕಾರಿಗಳು, ಇನ್ನೂ ಹಲವು ಗಣ್ಯರು ಪಟ್ಟಣದ ಪಾವಗಡ ಸರ್ಕಲ್ ಬಳಿ ಇರುವ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಪೂಜೆ ಸಲ್ಲಿಸಿದರು. ನಂತರ ರಾಜೀವ್ ಗಾಂಧಿ ಕ್ರೀಡಾಂಗಣದಲ್ಲಿ ಏರ್ಪಡಿಸಿದ್ದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಕಾಲ್ನಡಿಗೆ ಮೆರವಣಿಗೆ ಮುಖಾಂತರ ಸಾಗಿದರು. ನಂತರ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಉಪವಿಭಾಗಾಧಿಕಾರಿಗಳು ಮಾತನಾಡಿ, ಆರಂ ಕುಸ ಮಿಟ್ಟೊಡಂ ನೆನವುದೆನ್ನಂ ಮನಂ ಬನವಾಸಿ ದೇಶಮಂ ಮರಿದುಂಬಿಯಾಗಿ ಮೇನ್ ಕೋಗಿಲೆಯಾಗಿ ಪುಟ್ಟುವುದು ನಂದನದೊಳು ವನವಾಸಿ ದೇಶದೊಳು ಎಂದು ತನ್ನ ತಾಯಿನಾಡಿನ ಬಗ್ಗೆ ಇರುವ ಪ್ರೀತಿಯನ್ನ ಮಹಾಕವಿ ಪಂಪ ವ್ಯಕ್ತಪಡಿಸಿರುತ್ತಾರೆ. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು, ಬದುಕು ಬಲುಹೀನ ನಿಧಿಯು ಸದಾಭಿಮಾನದ ಗೂಡು ಎಂಬ ನಾಡಗೀತೆ ರಚಿಸಿ ಕನ್ನಡಿಗರಲ್ಲಿ ಜಾಗೃತಿ ಮೂಡಿಸಿದ ನಾಡಕವಿ ಹೊಯ್ಲಗೋಳ ನಾರಾಯಣರಾಯರು, ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಕನ್ನಡ ಗೋವಿನ ಓ ಮುದ್ದಿನ ಕರು, ಕನ್ನಡತನವೊಂದಿದ್ದರೆ ನೀ ನಮಗೆ ಕಲ್ಪತರು, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ ಎಂದು ಸಾರಿದ ಕುವೆಂಪುರವರ ಸಾಲುಗಳು, ಇನ್ನು ಅನೇಕ ಕನ್ನಡ ಸಾಹಿತಿ ಸಾಲುಗಳು ಕನ್ನಡ ಕಂಪನ್ನು ಎತ್ತಿ ಹಿಡಿದಿವೆ ಎಂದು ತಿಳಿಸಿದರು. ಈ ಬನವಾಸಿ ದೇಶದವರು ಎಂದು ತನ್ನ ತಾಯ್ನಾಡಿನ ಬಗೆಗಿನ ಪ್ರೀತಿಯನ್ನು ಮಹಾಕವಿ ಪಂಪರು ವ್ಯಕ್ತಪಡಿಸಿರುತ್ತಾರೆ. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು, ಬದುಕು ಬಲುವೀನ ನಿಧಿಯು ಸದಾಭಿಮಾನದ ಗೂಡು ಎಂದು ನಮ್ಮ ಕನ್ನಡ ನಾಡನ್ನು ಖಂಡಿಸಿರುವ ಹುಯಿಲಗೋಳ ನಾರಾಯಣರಾವ್ರವರು, ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಕನ್ನಡ ಗೋವಿನ ಓ ಮುದ್ದಿನ ಕರು, ಕನ್ನಡತನ ಬಂದಿದ್ದರೆ ನೀ ನಮಗೆ ಕಲ್ಪವೃಕ್ಷ ಎಂದು ಸಾರಿದ ಕುವೆಂಪುರವರ ಸಾಲುಗಳು, ಕಟ್ಟುವೆಗೂ ನಾವು ಹೊಸ ನಾಡೊಂದನ್ನು, ಹೊಸದ ಬೀಡೊಂದನ್ನು ಎಂದು ಗೋಪಾಲಕೃಷ್ಣ ಅಡಿಗರವರು ಸಾರಿದ ಯುವಜನತೆಗೆ ಸ್ಫೂರ್ತಿದಾಯಕ ಸಾಲುಗಳು, ಹಚ್ಚೆಯು ಕನ್ನಡದ ದೀಪ, ಕರುಣಾರ ದೀಪ, ಸಿರಿಮುಡಿಯ ದೀಪ, ಒಲವೆತ್ತಿ ತೋರುವ ದೀಪ ಎಂದು ಸಾರಿದ ಡಿ ಎಸ್ ಕಟ್ಟಿರವರ ಸಾಲುಗಳು ಹಾಗೂ ಅನೇಕ ಸಾಹಿತಿಗಳು ಕನ್ನಡದ ಕಂಪನ್ನು ನಾಡಿನೆಲ್ಲೆಡೆ ತಮ್ಮ ಸಾಹಿತ್ಯದ ಮೂಲಕ ಪ್ರಸರಿಸಿರುವ ಕಾರ್ಯವನ್ನು ಸೊಗಸಾಗಿ ಮಾಡಿರುತ್ತಾರೆ. ಶಾಸಕರು ಮಾತನಾಡಿ, ಈ ದಿನದಂದು ಇಡೀ ಕರ್ನಾಟಕದ ಪ್ರತಿ ಮನೆ ಮನೆಯಲ್ಲೂ ಹಬ್ಬದ ರೀತಿಯಲ್ಲಿ ರಾಜ್ಯೋತ್ಸವವನ್ನ ಆಚರಣೆ ಮಾಡುತ್ತಾರೆ. ನಮ್ಮ ಕನ್ನಡ ನಾಡು ಶ್ರೀ ಗಂಧದ ಬೀಡು, ಕರುನಾಡು, ಕನ್ನಡ ನಾಡು, ಕನ್ನಡಾಂಬೆಯ ನಾಡು ಎಂಬೆಲ್ಲ ಹೆಸರುಗಳಿಂದ ಕರೆಯಲ್ಪಡುತ್ತದೆ. ಹಚ್ಚ ಹಸುರಿನ ಸುಂದರ ಬೆಟ್ಟ ಗುಡ್ಡಗಳ ಗೂಡು, ಪವಿತ್ರ ಕಾವೇರಿ, ತುಂಗಭದ್ರೆ ನದಿಗಳು ಹರಿಯುವ, ಸಾಧು ಸಂತರು, ದಾಸರು, ಶಿವಶರಣರು ಕವಿಗಳಿಂದ ಕಂಗೊಳಿಸುತ್ತಿರುವ ಕನ್ನಡ ನಾಡು ಎಂಬ ಹೆಸರೇ ಒಂದು ಧೀಮಂತ ಶಕ್ತಿ ಈ ನಾಡಿಗಿದೆ ಎಂದು ತಿಳಿಸಿದರು. ಇಲ್ಲಿ ಕಲೆಯ ಮೂಲಕ ನಮ್ಮೆಲ್ಲರಿಗೂ ಸಹ ಸಾದರಪಡಿಸಿದ್ದಾರೆ. ಇದು ಎಷ್ಟು ವಿಜೃಂಭಿಸ್ತಿದೆ ಅಂತಕ್ಕಂಥದ್ದು ನಮ್ಮೆಲ್ರಿಗೂ ಮನದಟ್ಟಾಗಿದೆ. ಬಹಳ ಚೆನ್ನಾಗಿ ಮಕ್ಕಳು ಈ ಒಂದು ಏನು ಕನ್ನಡದ ಸೌಭಾಗ್ಯವನ್ನ, ಕನ್ನಡ ನಾಡಿನ ಸೌಭಾಗ್ಯವನ್ನ ನಮ್ಮೆಲ್ರಿಗೂ ಸಹ ಉಣಬಡಿಸಿದ್ದಾರೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿ ಬಯಸ್ತೇನೆ. ಬಟ್ ಒಂದು ನಾವೆಲ್ಲರೂ ಸಹ ವ್ಯಥೆ ಪಡಬೇಕಾದಂತ ವಿಚಾರ ಏನಂದ್ರೆ, ಕರ್ನಾಟಕದ ರಾಜಧಾನಿಯಾದಂತ ಬೆಂಗಳೂರಿನಲ್ಲಿ ಕನ್ನಡ ಯಾವ ರೀತಿ ಇದೆ ಅನ್ನೋದನ್ನ ನಾವು ನೋಡ್ಬೇಕಾಗಿದೆ. ಸರ್ಕಾರ ಕೂಡ ಈ ಭಾಗಕ್ಕೆ ಈ ವಿಷಯಕ್ಕೆ ಹೆಚ್ಚಿನ ಆದ್ಯತೆಯನ್ನ ಕೊಡಬೇಕಾಗಿದೆ. ಕನ್ನಡಿಗರು ಕನ್ನಡ ನಾಡಿನಲ್ಲಿ ಬೆಂಗಳೂರಿನಲ್ಲಿ ಅಲ್ಪಸಂಖ್ಯಾತರಾಗ್ತಾ ಇರ್ತಕ್ಕಂತ ಒಂದು ಸಂದರ್ಭ ಇವತ್ತು ನಾವು ನೋಡ್ತಾ ಇದ್ದೇವೆ. ಈ ಬಗ್ಗೆ ನಾವೆಲ್ಲರೂ ಸಹ ಎಚ್ಚರವನ್ನ ವಹಿಸಬೇಕಾಗ್ತದೆ. ಸರ್ಕಾರ ಕೂಡ ಇದಕ್ಕೆ ಹೆಚ್ಚಿನ ಆದ್ಯತೆಯನ್ನ ಕೊಡಬೇಕಾಗ್ತದೆ. ಆ ಜವಾಬ್ದಾರಿಯನ್ನ ನಾವೆಲ್ಲರೂ ಸಹ ಹೊರಬೇಕಾಗ್ತದೆ. ಪ್ರಧಾನ ಭಾಷಣಕಾರರು ಡಾಕ್ಟರ್ ಅಮರಾವತಿ ದೇಹಚಾರ್ ಮಾತನಾಡಿ, ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಅದ್ದೂರಿಯಾಗಿ ವಿಜೃಂಭಣೆಯಿಂದ ಈ ದಿನ ಕನ್ನಡ ನಾಡ ಹಬ್ಬ ಆಚರಿಸಲಾಗುತ್ತಿದೆ. ಕನ್ನಡ ಭಾಷೆಯನ್ನು ನಾವು ಎಲ್ಲ ವರ್ಗದಲ್ಲಿಯೂ ಎತ್ತಿ ಹಿಡಿಯಬೇಕು ಎಂದು ತಿಳಿಸಿದರು. ತಾಯಿ ಭಾಷೆಯನ್ನು ಗೌರವಿಸು, ತಾಯಿ ಭಾಷೆಯನ್ನು ಬೆಳೆಸು, ಹಾಗಂತೇಳಿ ಅನ್ಯ ಭಾಷೆಗಳನ್ನು ನಿರ್ಲಕ್ಷ್ಯ ಮಾಡಬೇಡ. ಯಾಕೆ ನಿರ್ಲಕ್ಷ್ಯವನ್ನು ಮಾಡಬಾರ್ದು ಅಂದ್ರೆ, ನಮ್ಮ ಬದುಕನ್ನು ಕಟ್ಟಿಕೊಡುವಂತಹ ಭಾಷೆಯನ್ನ ನಾವು ನಮ್ಮ ಸಂಪರ್ಕಕ್ಕೆ ತೆಗೆದುಕೊಳ್ಳಬೇಕಾಗ್ತದೆ. ಎಸ್ ಎಂ ಆಂಗ್ಲ ಶಾಲೆ, ಕಾರಡಿಯಲ್ ಆಂಗ್ಲ ಶಾಲೆ ವಿದ್ಯಾರ್ಥಿಗಳಿಂದ
ನೃತ್ಯ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನೆರವೇರಿತು. ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಗೆ ಆಯ್ಕೆಯಾದವರಿಗೆ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಪುರಸಭಾ ಸದಸ್ಯರಾದ ಎಂಆರ್ ಜಗನ್ನಾಥ್, ಚಂದ್ರಶೇಖರ್ ಬಾಬು, ಗಂಗರಾಜು, ನಾಣಿ, ವಿವಿಧ ಇಲಾಖೆಗಳ ಅಧಿಕಾರಿಗಳು, ಕನ್ನಡ ಪರ ಸಂಘಟನೆಗಳ ಪದಾಧಿಕಾರಿಗಳು ಹಾಗೂ ಜನಸಾಮಾನ್ಯರು ಇದ್ದರು. ವರದಿ ಅಭಿದ್ ಮಧುಗಿರಿ. ಅಧ್ಯಕ್ಷತೆಯನ್ನು ನಮ್ಮ ಮಧುಗಿರಿಯ ಇದ್ದಾರೆ. Thank you.